ಬಂತು ಅಂದ್ರೆ ಸಾಕು, ಪಡ್ಡೆ ಹುಡುಗರ ಗ್ಯಾಂಗ್ ಖಾಲಿ ರಸ್ತೆಯಲ್ಲಿ ಅಪಾಯಕಾರಿ ವೀಲಿಂಗ್ ಮಾಡುತ್ತಾ ಮೋಜು ಮಸ್ತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಂಥ ಪುಂಡರ ಗ್ಯಾಂಗ್ ಅನ್ನ ಸಂಚಾರಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ನಿನ್ನೆ ಒಂದೇ ದಿನ ಬರೋಬ್ಬರಿ 16 ಜನ ವೀಲಿಂಗ್ ಪುಂಡರನ್ನ ಬಂಧನ ಮಾಡಿ 17 ಬೈಕ್ಗಳನ್ನ ವಶಕ್ಕೆ ಪಡೆದು ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ. ನೈಸ್ ರಸ್ತೆ ಹೊಸೂರು ರಸ್ತೆಯಲ್ಲಿ ವೀಲಿಂಗ್ ಪುಂಡರ ಬೆನ್ನಟ್ಟಿದ ಪೊಲೀಸರು. ನಿನ್ನೆ ಮುಂಜಾನೆ 6 ಗಂಟೆಗೆ ಮಫ್ತಿಯಲ್ಲಿ ಕಾರ್ಯಾಚರಣೆಗೆ ಇಳಿದ ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಉಮಾಶಂಕರ್ ನೇತೃತ್ವದ 3 ತಂಡಗಳು ವೀಲಿಂಗ್ ಮಾಡುವವರ ಚಲನವಲನಗಳನ್ನು ಗಮನಿಸಿ ನೈಸ್ ರಸ್ತೆ ಹಾಗೂ ಹೊಸೂರು ರಸ್ತೆಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಗ್ಯಾಂಗ್ ಅನ್ನು ಖೆಡ್ಡಕ್ಕೆ ಬೀಳಿಸುವಲ್ಲಿ ಸಂಚಾರಿ ಪೊಲೀಸರು ಯಶಸ್ವಿಯಾಗಿದ್ದು, ನಿನ್ನೆ ಒಂದೇ ದಿನ ಬರೋಬ್ಬರಿ 16 ಜನ ವೀಲಿಂಗ್ ಪುಂಡರನ್ನು ಬಂಧಿಸಿ 17 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಬಹುತೇಕ ಬೈಕ್ಗಳ ಮೇಲೆ VR-46 ಕೋಡ್ ವರ್ಡ್. ಒಂದೇ ದಿನ 16 ವೀಲಿಂಗ್ ಪುಂಡರು ಅರೆಸ್ಟ್. ಬೈಕ್ ವೀಲಿಂಗ್ ಮಾಡುತ್ತಿದ್ದ ಇರ್ಷಾದ್, ಉಮ್ರಾಜ್, ರವಿಕುಮಾರ್, ಅಜಿತ್, ದ್ರಾವಿಡ್, ಪ್ರಶಾಂತ್, ಮಂಜುನಾಥ್, ರಂಜಿತ್, ಅಮೀನ್, ಅಸ್ಲಂ, ರೆಹಮಾನ್ ಖಾನ್, ಸೈಯದ್ ಸುಲ್ತಾನ್, ಅರ್ಜುನ್, ಮರಿಲಿಂಗ, ಶೇಖ್ ವಾಜಿದ್ ಹಾಗೂ ದರ್ಶನ್ ಸೇರಿದಂತೆ ಒಟ್ಟು 16 ಜನರನ್ನು ಬಂಧಿಸಿ 17 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು, ಕಾರ್ಯಾಚರಣೆ ವೇಳೆ ಇನ್ನೋರ್ವ ಬೈಕ್ ವೀಲಿಂಗ್ ಆಸಾಮಿ ಬೈಕ್ ಬಿಟ್ಟು ಪರಾರಿಯಾಗಿದ್ದಾನೆ. ಬಂಧಿತರಲ್ಲಿ ಬಹುತೇಕರು ಬೈಕ್ ಮೆಕ್ಯಾನಿಕ್ಗಳಾಗಿದ್ದು, ಬೈಕ್ಗಳಲ್ಲಿನ ಹಿಂಬದಿಯ ಮಡ್ಗಾರ್ಡ್ಗಳನ್ನ ಕಟ್ ಮಾಡಿಸಿ ಬೈಕ್ಗಳ ಮೇಲೆ VR-46 ಎಂದು ಕೋಡ್ವರ್ಡ್ ಹಾಕಿಕೊಂಡಿದ್ದ ವೀಲಿಂಗ್ ಪುಂಡರ ಕೋಡ್ವರ್ಡ್ ಹಿಂದೆ ಸಂಚಾರಿ ಪೊಲೀಸರು ಬೆನ್ನು ಹತ್ತಿದ್ದಾರೆ. 16 ಜನ ವೀಲಿಂಗ್ ಪುಂಡರ ವಿರುದ್ಧ ಬೇಜವಾಬ್ದಾರಿ ಚಾಲನೆ ಹಾಗೂ ವೀಲಿಂಗ್ ಹಾಗೂ ಅತಿ ವೇಗದ ದೂರುಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಬೈಕ್ ವೀಲಿಂಗ್ನಲ್ಲಿ ತೊಡಗಿದ್ದವರು ಬಹುತೇಕ ಬಡ ಕುಟುಂಬದವರಾಗಿದ್ದು, ಬೈಕ್ ವೀಲಿಂಗ್ ಮಾಡುವುದನ್ನ ಕ್ರೇಜ್ ಮಾಡಿಕೊಂಡಿದ್ದರು ಎಂದು ಪೊಲೀಸ್ ತನಿಖೆ ವೇಳೆ ತಿಳಿದು ಬಂದಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ತಾಲೂಕುಗಳಿಂದ ಬಂದು ನೈಸ್ ರಸ್ತೆ ಹಾಗೂ ಹೊಸೂರು ರಸ್ತೆಯಲ್ಲಿ ಭಾನುವಾರ ವೀಲಿಂಗ್ ಮಾಡುವ ತಂಡಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದು, ಇನ್ನಷ್ಟು ಪುಂಡರನ್ನ ಬಲೆಗೆ ಬೀಳಿಸಲು ಎಲೆಕ್ಟ್ರಾನಿಕ್ ಸಿಟಿ ಸಂಚಾರಿ ಪೊಲೀಸರು ಮುಂದಾಗಿದ್ದಾರೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.